ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾಲಿಗೆ ಇವತ್ತು ಅತ್ಯಂತ ನಿರ್ಣಾಯಕವಾದಂತಹ ದಿನ. ಒಂದು ವೇಳೆ ಇವತ್ತು ಹೈಕೋರ್ಟ್ನ ತೀರ್ಪು ಮುಖ್ಯಮಂತ್ರಿಗಳ ಪರವಾಗಿ ಬಂತು ಅಂತಂದರೆ ಸ್ವಲ್ಪ ಮಟ್ಟಿಗಿನ ನಿಟ್ಟುಸಿರು ಇಲ್ಲದಿದ್ದರೆ ಅನ್ನುವ ಪ್ರಶ್ನೆ. ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಇವತ್ತು ನಿರ್ಣಾಯಕ ದಿನ. ಹೈಕೋರ್ಟ್ ಆದೇಶದ ಮೇಲೆ ಸಿಎಂ ಭವಿಷ್ಯ ನಿರ್ಧಾರವಾಗುತ್ತೆ. ಒಂದು ವೇಳೆ ಅವರ ಪರವಾದಂತಹ ತೀರ್ಪು ಬಂದರೆ ಸ್ವಲ್ಪ ಮಟ್ಟಿಗೆ ನಿಟ್ಟುಸಿರನ್ನು ಬಿಡಬಹುದು. ತೀರ್ಪು ವಿರುದ್ಧವಾದರೆ ಕಾನೂನು ಹೋರಾಟ ಅನಿವಾರ್ಯ. ಯಾರಿಗೆ ವಿರುದ್ಧವಾಗಿ ಬಂದರೂ ಇನ್ನೊಬ್ಬರು ಕಾನೂನು ಹೋರಾಟ ಮಾಡೇ ಮಾಡ್ತಾರೆ. ಜೊತೆಗೆ ಪಕ್ಷ ಮತ್ತು ಸರ್ಕಾರದ ಮಟ್ಟದಲ್ಲಿ ವಿಶ್ವಾಸ ಕಾಪಾಡುವ ಒತ್ತಡ ಕೂಡ ಇರುತ್ತೆ. ಸಿಎಂ ಸಿದ್ದರಾಮಯ್ಯ ಸಿಎಂ ಕುರ್ಚಿಗೆ ಒಂದು ರೀತಿ ಅಗ್ನಿ ಪರೀಕ್ಷೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಇವತ್ತು ಎರಡೆರಡು ರೀತಿಯ ಸಂಘರ್ಷಗಳು, ಕಾನೂನು ಸಂಘರ್ಷ, ರಾಜಕೀಯ ಸಂಘರ್ಷ. ಅದರಲ್ಲೂ ಈ ಮೈತ್ರಿ ಪಕ್ಷಗಳು ಸುಮ್ಮನಿರ್ತಾರಾ? ಒಂದು ವೇಳೆ ಏನಾದರೂ ವ್ಯತಿರಿಕ್ತವಾದ ತೀರ್ಪು ಬಂದರೆ ಅವರು ಅವ್ರದ್ದೇ ಆದ ಹೋರಾಟಗಳನ್ನ ಮಾಡ್ತಾರೆ. ಅವರನ್ನು ಎದುರಿಸ್ಬೇಕು, ಪಕ್ಷದೊಳಗಿರುವ ಅಸಮಾಧಾನಿತರನ್ನು ಎದುರಿಸ್ಬೇಕಾಗ್ಬರಬಹುದು. ಯಾಕೆಂದರೆ ಆಗಲೇ ಮುಖ್ಯಮಂತ್ರಿ ಸ್ಥಾನಕ್ಕೆ ನಾನು ಆಕಾಂಕ್ಷಿ ಅಂತ ಸುಮಾರು ಜನ ಸ್ಟೇಟ್ಮೆಂಟ್ ಕೊಟ್ಟು ಹೈಕಮಾಂಡ್ ತನಕ ಹೋಗಿ ಅದು ಆಮೇಲೆ ಈಗ ಎಲ್ಲರೂ ಸ್ವಲ್ಪ ಕೂಲ್ ಆಗಿದ್ದಾರೆ, ಶುರು ಮಾಡ್ತಾರೆ. ಒಂದು ವೇಳೆ ಏನಾದರೂ ವ್ಯತಿರಿಕ್ತ ತೀರ್ಪು ಬಂತು ಅಂದರೆ ಮತ್ತೊಮ್ಮೆ ಆ ವಿಚಾರಗಳು ಪ್ರಸ್ತಾಪ ಆಗ್ತಾ ಹೋಗುತ್ತೆ. ಹಾಗಾಗಿ ಅದನ್ನು ಕೂಡ ಎದುರಿಸಬೇಕಾದಂತಹ ಸ್ಥಿತಿ ಸಿದ್ದರಾಮಯ್ಯನವರಿಗೆ ಬರಬಹುದು. ಸದ್ಯಕ್ಕಂತೂ ಈಗ ಮುಖ್ಯಮಂತ್ರಿಗಳು ಈ ವಾದ ಪ್ರತಿವಾದಗಳು ನಡೀತಾ ಇದ್ದ ಸಂದರ್ಭದಲ್ಲೂ ಮುಖ್ಯಮಂತ್ರಿಗಳು ತಮ್ಮ ಎಲ್ಲ ಪ್ರವಾಸವನ್ನು ರದ್ದು ಮಾಡಿ ಕಾದು ಕೂತಿದ್ರು. ಜಡ್ಜ್ಮೆಂಟ್ ಬರಬಹುದು ಅಂತ ಬರಲಿಲ್ಲ. ಇವತ್ತಿಗೆ ಅದನ್ನು ಕಾಯ್ದಿರಿಸಲಾಗಿತ್ತು, ಇವತ್ತು ಬರುತ್ತೆ. ಎಗೈನ್ ಇವತ್ತು ಕೂಡ ಮುಖ್ಯಮಂತ್ರಿಗಳು ಕಾನೂನಾತ್ಮಕವಾದ ಸಲಹೆ ಸೂಚನೆಗಳನ್ನು ಪಡ್ಕೋತಾರೆ ಅವರ ಪರ ವಕೀಲರಿಂದ. ತೀರ್ಪು ಏನು ಬರುತ್ತೆ ಅನ್ನೋದನ್ನು ನೋಡಿಕೊಂಡು ಮುಂದಿನ ತೀರ್ಮಾನ. ಕಾನೂನಾತ್ಮಕವಾಗಿ ಅಂತಂದರೆ ಇವರಿಗೆ ಹೈಕೋರ್ಟ್ಗೆ ಹೋಗೋದಕ್ಕೆ ಅವಕಾಶ ಇರುತ್ತೆ ಯಾರಿಗೆ ಆದರೂ ಕೂಡ. ದೂರುದಾರರು ಈಗಾಗಲೇ ಆಲ್ರೆಡಿ ಹೇಳಿಬಿಟ್ಟಿದ್ದಾರೆ, ಟಿ ಜೆ ಅಬ್ರಹಮ್ಮು, ಸ್ನೇಹಮಯಿ ಕೃಷ್ಣ ಅವರೆಲ್ಲ, ಒಂದು ವೇಳೆ ವ್ಯತಿರಿಕ್ತವಾದ ತೀರ್ಪು ನಮಗೆ ವ್ಯತಿರಿಕ್ತವಾಗಿ ಬಂದರೆ ನಾವು ಸುಪ್ರೀಂ ಕೋರ್ಟ್ ಕದಾ ತಟ್ತೀವಿ ಅಂತನ್ಬಿಟ್ಟು. ಈ ಕಡೆ ಮುಖ್ಯಮಂತ್ರಿ ಕಡೆಯಿಂದನೂ ಆ ತಯಾರಿ ಆಗಿರುತ್ತೆ. ಬಟ್ ರಾಜಕೀಯವಾಗಿ ಇಂಪಾರ್ಟೆಂಟ್, ಮತ್ತೆ ಪಕ್ಷದೊಳಗೆ ಅಪಸ್ವರಗಳು ಹೇಳಬಹುದು, ಮುಖ್ಯಮಂತ್ರಿ ಹುದ್ದೆ ಬದಲಾವಣೆ ಆಗಬಹುದು ಅಂತ ಆಗಬೇಕು ಅಂತ ಗೊತ್ತಿಲ್ಲ.